ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಪೊಲೀಸ್ ಅಧಿಕಾರಿಗಳಿಗೆ ಎನ್ಜಿಒ ಮತ್ತು ಹೆಲ್ತ್ ಕೇರ್ ಫೌಂಡೇಶನ್ ಮತ್ತು ಮಾ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ಹಾಕಿ ಸ್ಟೇಡಿಯಂನಲ್ಲಿ ಮಹಾತ್ಮ ಗಾಂಧಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದು ಪ್ರಶಸ್ತಿ ಪುರಸ್ಕೃತ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದಿಸಿ ಸನ್ಮಾನಿಸಿದರು. ये महात्मा गांधी सम्मान अवार्ड है. जैसे कि मैंने बताया, मैं महात्मा गांधी फॉलोअर और मैं उनके ही एक्सट्रीम रूल्स के ऊपर चलती हूँ और मैं हर महीने राशन भी बांटती हूँ. और जो ये अवार्ड की बात है, ये मैं हर साल देती हूँ और ये उन दिग्गजों को दिया जाता है, उन सोशल वर्कर्स को दिया जाता है जिन्होंने सचमुच सोशलिज्म में कुछ काम किया है, ना कि वो ढोंगी नेताओं और कॉरपोरेशन के कॉरपोरेटर्स की तरह खाली बोलबचन किया और काम कुछ नहीं किया. महात्मा गांधी सम्मान अवार्ड मैं उन्हीं लोगों को देती हूँ जिनका प्रोफाइल उस लायक हो के इसने इतनी मेहनत की, इसने इतना अच्छा देश के लिए काम किया है, ये सोशलिज्म के लिए किया क्या है, उसने जातिवादी के ऊपर कोई काम उल्टा सीधा ना किया हो, हम वो चीज़ों को ध्यान में रख के ये अवार्ड देते हैं. और बैंगलोर ही नहीं, हिंदुस्तान के कोने कोने में मेरे ब्रांचेस ओपन हो रहे हैं. कल हमारे बैंगलोर की ब्रांच की ओपनिंग है इवनिंग में, तो आप सब जरूर आइएगा. एनजीओ मत्तो मा वेलफेयर चैरिटेबल ट्रस्ट मत्तो हेल्थ हेल्प केयर फाउंडेशन वतियिंद नम्म नाडिन ಕರ್ನಾಟಕ ನಾಡಿಗೆ ಹೆಮ್ಮೆ ತಂದಿರುವ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಅವ್ರದ್ದು ಪದಕ ತಂದಿರೋಕ್ಕೆ ನಮ್ಮ ಹೆಮ್ಮೆಯ ವಿಷಯ. ಯಾಕೆ ಹೆಮ್ಮೆ ಅಂತ ಹೇಳಿದರೆ, ನಮ್ಮ ಈ ಡೆಮಕ್ರೇಷನಲ್ಲಿ ನಾವು ಇಷ್ಟು ಹೋರಾಡಬೇಕೆ, ಹೆಣ್ಣು ಮಕ್ಕಳು ಸ್ವತಂತ್ರ ಆಗಿ ಹೋರಾಡೋಕ್ಕೆ ಕಾರಣ ಆಗಿದಂಥ ಈ ಮಹಾನ್ ವ್ಯಕ್ತಿಗಳು, ಹಿಂದೆ ಕೂತಿರುವ ವ್ಯಕ್ತಿಗಳು, ಯಾಕೆಳಿ ಅವ್ರಿಗೆ ಪ್ರೆಸಿಡೆಂಟ್ ಆಫ್ ಅವರು ಪದಕ ಬಂದಿರೋದು ನಮಗೆ ಸಂತೋಷ. ಹಾಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಬಂದಿರೋರಿಗೂ ನಾವು ಸನ್ಮಾನ ನಮ್ಮ ಮಾ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ನಮ್ಮ ಹೆಲ್ತ್ ಕೇರ್ ಫೌಂಡೇಶನ್ ವತಿಯಿಂದ ಮಾಡಿದ್ದಕ್ಕೆ ನಮ್ಮ ಧನ್ಯವಾದಗಳು. ಯಾಕೆ ನಾವು ಅವ್ರಿಗೆ ಯಾಕೆ ಮಾಡ್ತೀವಿ ಅಂತ ಕೇಳಿದರೆ, ಈಗ ಅವರು ಈಗ ಸರ್ಕಾರದಿಂದ ಅವ್ರಿಗೇನು ಮಾಡ್ತಾರೆ, ಯಾವಾಗಲೂ ಒಂದು ನಿಮಗೆ ಆಯ್ಕೆ ಆಗಿದ್ದೀರಾ, ನಿಮಗೆ ಈ ಥರ ರಾಷ್ಟ್ರಪತಿ ಪದಕ ಬಂದಿದೆ ಅಂತ ಹೇಳಿಬಿಡ್ತಾರೆ, ಒಂದು ಲೆಟರ್ ಮಾತ್ರ ಬರುತ್ತೆ, ಅವ್ರಿಗೆ ಯಾರು ಸನ್ಮಾನ ಮಾಡಲ್ಲ. ನಾವು ಎನ್ ಜಿ ಒ ಅವ್ರನ್ನ ಹಿಡಿದು ಎಲ್ಲೆಲ್ಲಿ ಈ ಥರ ಕಾರ್ಯಕ್ರಮ ನಡೆದಿದೆ ನಮ್ಮ ಅಧಿಕಾರಿಗಳಿಗೆ ಎಲ್ಲೇ ಆಗಿ ನಾವು ಅದನ್ನು ಸನ್ಮಾನಿಸಿ ಅವ್ರು ಗೌರವ ಮಾಡಿದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನಗಳಿಗೆ ಸಹಾಯ ಮಾಡ್ತಾ ಅವ್ರಿಗೆ ಮತ್ತು ದೇವರವ್ರಿಗೆ ಆಯಸ್ಸು ಕೊಡಬೇಕಂತ ಹೇಳಿ ನಾವು ಈ ಮಾಧ್ಯಮ ಮುಖ್ಯಾಂತ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ.